ಬೆಂಗಳೂರು ಒಂದು ಕಾಲಕ್ಕೆ ಹಿರಿಯ ನಾಗರಿಕ ನಿವೃತ್ತರ ಸ್ವರ್ಗವಾಗಿತ್ತು. ಇಂದು ಉದ್ಯಾನ ನಗರಿ, ಹೈಟಿ ಬಿಟಿ, ಸಿಲಿಕಾನ್ ಸಿಟಿಯಿಂದ ಮೆಟ್ರೋ ಸಿಟಿಯಾಗಿ ಬೆಳೆದು ನಿಂತಿದೆ. ಮಹಾನಗರವು ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿದೆ. 280 ಚದುರ ಕಿಲೋಮೀಟರ್ ಇದ್ದ ಬೆಂಗಳೂರು ಇಂದು 800 ಚದುರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 80 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೆ. ದೇಶದ ನಾನಾ ಭಾಗಗಳಿಂದ ಹಾಗೂ ವಿದೇಶಗಳಿಂದ ಬೆಂಗಳೂರಿಗೆ ಬಹಳಷ್ಟು ಜನರು ವಲಸೆ ಬರುತ್ತಿದ್ದಾರೆ. ಆದ್ದರಿಂದಲೇ ಇಲ್ಲಿ ಪ್ರಪಂಚದ ಎಲ್ಲ ಜನರನ್ನು ಕಾಣುವಂತೆಯೇ ಬೆಂಗಳೂರು ಜಾಗತಿಕ ತಾಣವಾಗಿದೆ. ಬೆಳೆದಿದೆ, ಬೆಳೆಯುತ್ತಲೂ ಇದೆ. ಕೇವಲ ಬೃಹತ್ ಬೆಂಗಳೂರು ಮಾತ್ರ ಬೆಳೆದಿಲ್ಲ, ಅದರ ಜೊತೆ ಜೊತೆಗೆ ಸಮಸ್ಯೆಗಳು ಸಹ ಬೆಳೆಯುತ್ತಲೇ ಇದೆ. ನನ್ನ ಹೆಸರು ಲಕ್ಷಪತಿ. ನಾನಿಲ್ಲಿ ಎಲ್ ಬಿ ಶಾಸ್ತ್ರಿ ನಗರಲ್ಲಿ ಎಚ್ ಎ ಎಲ್ ಮಾರ್ಕೆಟ್ ಹತ್ರ ನಿವಾಸ ಮಾಡ್ತಾಯಿದ್ದೀನಿ. ನಾನು ಬ್ಯಾಂಗ್ಳೂರಿಗೆ ಬಂದು ಸುಮಾರು 30 ವರ್ಷ ಆಗಿದೆ. ಬ್ಯಾಂಗ್ಳೂರು ತುಂಬ ಬೆಳವಣಿಗೆ ಆಗ್ತಾಯಿದೆ, ಆದರೆ ನಮ್ಮ ಅನಿಸಿಕೆ ಪ್ರಕಾರ ಈ ಬೆಳವಣಿಗೆ ಏನಾಗ್ತಾ ಇದೋ, ಬ್ಯಾಂಗ್ಳೂರದಲ್ಲಿ ನಿವಾಸ ಮಾಡ್ತಕ್ಕಂಥ ಪ್ರತಿಯೊಂದು ಜನರನ್ನ ಗುರಿಯಲ್ಲಿ ಇಟ್ಕೊಂಡು ಆಗ್ತಾಯಿದೆ ಅಂತ ಅನಿಸಲ್ಲ. ಯಾಕಂದರೆ ಇದು ಸ್ವಲ್ಪ ಜನಕ್ಕೋಸ್ಕರ ಆಗ್ತಾ ಇರುವಂಥ ಬೆಳವಣಿಗೆ. ನಾವು 30 ವರ್ಷ ಹಿಂದೆ ಬ್ಯಾಂಗ್ಳೂರಿಗೆ ಬರುವಾಗ ನಿಜವಾಗಿ ಇಟ್ ವಾಸ್ ಬ್ಯಾಂಗ್ಳೂರ್ನ ಎಷ್ಟೋ ಹೆಸರುಗಳಿದೆ. ಒಂದು ಉದಾಹರಣೆಗಳು ತಗೋಬೇಕು ಅಂದರೆ, ಬ್ಯಾಂಗ್ಳೂರು ಇಸ್ ಟು ಬಿ ಕಾಲ್ಡ್ ಪೆನ್ಷನರ್ಸ್ ಪ್ಯಾರಡೈಸ್, ಇನ್ನೊಂದು ಬ್ಯಾಂಗ್ಳೂರು ಗ್ರೀನ್ ಸಿಟಿ ಅಂತ. ಆದರೆ ಇವಾಗ ಅವ್ರ ಸಿಟಿ ನೋಡಿದರೆ ಬ್ಯಾಂಗ್ಳೂರು ಗ್ರೀನ್ ಸಿಟಿ ಅಲ್ಲ, ಇಟ್ ಈಸ್ ಎ ಕಾಂಕ್ರೀಟ್ ಜಂಗಲ್ ಅಂತ ಕಾಣ್ತಾ ಇದೆ. ಯಾಕಂದರೆ ಈ ಕಡೆ ನೋಡಿದರೆ ಕೂಡ ಅಪಾರ್ಟ್ಮೆಂಟ್ಸ್ ಬರ್ತಾ ಇದೆ, ಅದರಿಂದ ಗ್ರೀನರಿ ಎಲ್ಲಿ ಕಾಣ್ತಾ ಇಲ್ಲ, ಎಲ್ಲ ಕಡೆ ಕೂಡ ಅಪಾರ್ಟ್ಮೆಂಟ್ಸ್ ಕಾಣ್ತಾ ಇದೆ. ಇನ್ನೊಂದರಿಂದ ಮತ್ತೆ ಬ್ಯಾಂಗ್ಳೂರು ನಗರನೇ ನಿರ್ಮಾಣ ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಮನೆ ಮನೆಗೆ ಕೂಡ ಒಂದು ಗಿಡ ಅನ್ನೇ ಒಂದು ಬೆಳೆಸಬೇಕು. ಪ್ರತಿಯೊಬ್ಬರು ಪರಿಸರ ಸೆನ್ಸಿಟಿವ್ ಆಗಿ ಇದ್ದು ಅವ್ರ ಸುತ್ತಮುತ್ತ ಅಟ್ಲೀಸ್ಟ್ ಗಿಡಗಳು ಬೆಳೆಸಿ ಅಲ್ಲಿ ಹಸಿರಾಗಿರೋ ಥರ ಪ್ರತಿಯೊಬ್ಬರು ಪ್ರಯತ್ನ ಮಾಡಿದರೆ, ಮತ್ತು ಇನ್ನೊಂದೇನೆಂದರೆ ಪ್ರತಿಯೊಬ್ಬರು ಒಂದು ಅವ್ರ ಮನೆಯಲ್ಲಿ ಒಂದು ಜನ್ಮದಿನ ಇರಲಿ, ಒಂದು ಶುಭ ಕಾರ್ಯಕ್ರಮ ಮಾಡುವಾಗ ಇರಲಿ, ಪ್ರತಿಯೊಂದು ನೆನಪಾಗಿ ಒಂದು ಮರನಿ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡುವಾಗ ಅದಕ್ಕೆ ನೆನಪಾಗಿ ಒಂದು 2-3 ಗಿಡಗಳು ನೆಟ್ಟಿದ್ರೆ ಆ ರೀತಿ ಒಂದು 10 ವರ್ಷನೋ 20 ವರ್ಷ ಆದಮೇಲೆ ಮತ್ತೆ ಬ್ಯಾಂಗ್ಳೂರು ನಗರದಲ್ಲಿ ಎಲ್ಲ ಕಡೆಯೂ ಕೂಡ ನಾವು ಹಸಿರು ನೋಡೋಕ್ಕೆ ಆಗುತ್ತೆ. ಅದಾದ್ರೆ ವಂದುಟ್ಟು ಇಂಗೆ ವಂದುಟ್ಟು ತಣ್ಣಿ ಕೊಂಚಂ ಪ್ರಾಬ್ಲಮಾ ಇರುಕ್ಕು. ஒன்றுட்டு ஒரு நாள் தண்ணி கொடுக்குறாங்க எங்களுக்கு. அந்த தண்ணி வந்துட்டு வீட்டுக்கு 10 குடம் தான் கிடைக்குது. அந்த 10 குடம் கூட நியாயமாக கிடைக்கிறது கிடையாது. இதில் வேறு கரண்ட் வேறு போயிடும், அடிக்கடி கரண்ட் போவோம். அந்த சமயத்தில் வந்துட்டு 5 குடம் கூட எங்களுக்கு தண்ணி கிடைக்காது. ஒரு 10 குடம் தண்ணியில் வந்து ஒரு ஃபேமிலி வந்துட்டு என்ன பண்ண முடியும்? ஒரு 5 பேர் இருக்கிறாங்கன்னா 5 பேருக்கு வந்துட்டு குளிக்கணும், பின்ன துணி கசக்கணும், எல்லா வேலையும் பண்ணணும்னா அது அந்த 10 குடம் வந்துட்டு பத்தாது. ஒன்றுட்டு ஒரு நாள் தண்ணி கொடுத்தனா ரொம்ப கஷ்டமாக இருக்குது எங்களுக்கு. மற்றபடி என்னென்னா பப்ளிக் குழா எதுவும் கிடையாது. ஓனர் போட்டிருக்க குழா தான், பப்ளிக் குழா ஃபஸ்ட்டு இருந்துச்சு, இப்போ கிடையாது. அபிவிருத்தி அது பரிசரத் மேலே கெட்டு பரிணாம இல்லைனு மாடுபோதாகித்து, பட் ஈக சர்க்கார மாடிசிர அபிவிருத்தி பரிசரத் மேலே தும்பே நாச உண்டாகிது. ஈக மெட்ரோக்கோஸ்கரே சுமார் 2000 மரங்கள் ஹோகிது, ரஸ்தே அகலீகரணக்கு இன்னொந்து 2000 மரங்கள் ஹோகிது, ரஸ்தே அகலீகரணக்காக இன்னொந்தஷ்டு மரங்கள் ஹோகோ சான்ஸ்களும் இது. ಮತ್ತು ಬೆಂಗಳೂರಲ್ಲಿ ಕೆರೆಗಳು ಈಗ ತುಂಬ ನಾಶ ಆಗಿಬಿಟ್ಟಿದೆ. ಕೆರೆಗಳ ಮೇಲೆ ಲೇಔಟ್ಗಳು ಕಟ್ಬಿಟ್ಟು, ಕೆರೆಗಳ ಮೇಲೆ ಅಪಾರ್ಟ್ಮೆಂಟ್ಗಳು ಕಟ್ಬಿಟ್ಟು, ರಾಜ ಕಾಲುವೆಗಳು ಬ್ಲಾಕ್ ಮಾಡಿಬಿಟ್ಟು, ಕೆರೆಗಳಿಗೆ ಮಳೆ ನೀರು ಹೋಗದೆ ಬರೀ ಸ್ವೇಜ್ ನೀರು ಹೋಗ್ತಾ ಇರೋದು. ಸರ, ಆಗ್ತಿರೋ ಅಭಿವೃದ್ಧಿಯಿಂದ ಕೆರೆಗಳು ಮತ್ತು ಮರಗಳಿಗೆ ತುಂಬಾ ಕಷ್ಟ ಆಗಿದೆ. ಬೆಂಗಳೂರು ಪರಿಸರ ಒಂದು ಪರಿಸರದ ಮೇಲೆ ದೊಡ್ಡ ದಾಳಿನೇ ಮಾಡ್ದಂಗೆ ಆಗಿದೆ. ಬೆಂಗಳೂರು ಪರಿಸರದ ಮೇಲೆ ಈಗ ನಾವು ನಿಂತಿರೋ ಕಡೆನೂ ನೋಡಿ, ಇದು ಇಂದಿರಾ ಗಾಂಧಿ ಫೌಂಟೇನ್ ಪಾರ್ಕ್ ಅಂತ ತುಂಬ ಹಳೆಯ ವರ್ಷ ಹಳೆಯ ಮರಗಳಿವೆ. ಇಲ್ಲಿ ಸುಮಾರು 50-60-70 ವರ್ಷಗಳ ಹಳೆಯ ಮರಗಳು ಇವೆ. ಇಲ್ಲಿ ಇಲ್ಲೊಂದು ವಾರ್ ಮೆಮೋರಿಯಲ್ ಅಂದರೆ ಸೈನಿಕರಿಗೆ ಒಂದು ಸ್ಮಾರಕ ಕಟ್ಟಬೇಕು ಅಂತಿದ್ದಾರೆ, ಕಟ್ಕೊಳ್ಳಿ, ಬಟ್ ಅದಕ್ಕೆ ಸುಮಾರು 60-30-60 ಮರ ಕಡಿಬೇಕಂತ.
ಸೊ ಇವ್ರಿಗೇನು ಬೇರೆ ಜಾಗನೇ ಸಿಗಲಿಲ್ವ ಇವ್ರಿಗೆ ಸೈನಿಕರಿಗೊಂದು ಸ್ಮಾರಕ ಕಟ್ಟಲಿಕ್ಕೆ? ಪೆರೇಡ್ ಗ್ರೌಂಡಲ್ಲಿ ಕಟ್ಬೋದು, ಎಲ್ಲಿ ಬೇಕಿದ್ರು ಕಟ್ಬೋದು, ಇಲ್ಲೇ ಬಂದು ಸ್ಮಾರಕ ಕಟ್ಟಿಬಿಟ್ಟು ಮರಗಳು ಕಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಥರ ಅಭಿವೃದ್ಧಿ ಆಗ್ತದೆ ಬೆಂಗಳೂರು. ಪರಿಸರನ ಉಳಿಸ್ಕೊಳ್ಳೋದು ತುಂಬ ಮುಖ್ಯ. ಪರಿಸರ ಕೆಡೋದ್ರಿಂದ ಫಸ್ಟು ಕೆಟ್ಟ ಪರಿಣಾಮ ಆಗಿರೋದು ಬಡವ್ರ ಮೇಲೆ. ಶ್ರೀಮಂತರಿಗೆ ಸ್ವಲ್ಪ ಏನಾದರೂ ಪೊಲ್ಯೂಷನಿಂದ ಇದು ಹೆಲ್ತ್ ಪ್ರಾಬ್ಲಮ್ ಬಂದರೂ ಅವ್ರು ಕಾಸು ಕೊಟ್ಟು ಡಾಕ್ಟ್ರ್ ಹತ್ರ ಹೋಗ್ಬೋದು, ಅವ್ರ ಮಕ್ಳಿಗೆ ಆಸ್ಮ ಬಂದರೂ ಹಾಸ್ಪಿಟ್ಲ್ಗೆ ಹೋಗ್ಬೋದು. ಬಡವ್ರು ಎಲ್ಲಿ ಹೋಗ್ಬೇಕಾಗಿದೆ? ನಡ್ಕೊಂಡು ಹೋಗೋರಿಗೆ ಜಾಸ್ತಿ ಕಷ್ಟ, ಮರಗಳು ಕಡ್ಬಿಟ್ರೆ. ಸೈಕಲಲ್ಲಿ ಹೋಗೋರಿಗೆ ಜಾಸ್ತಿ ಕಷ್ಟ. ಸೊ ಪರಿಸರ ಕೆಟ್ಟೋಗೋದ್ರಿಂದ ಫಸ್ಟು ಬಡವ್ರಿಗೆ ಆಗ್ತಿರೋದು ಪರಿಣಾಮ, ಎಲ್ಲರಿಗೂ ಪರಿಣಾಮ ಆಗ್ತಾಯಿದೆ, ಬಡವ್ರ ಮೇಲೆ ಹೆಚ್ಚಿನ ಪರಿಣಾಮ ಆಗ್ತಾಯಿದೆ ಒಂಥರ ಕೆಟ್ಟ ಪರಿಣಾಮ. ಸೊ ಈ ಪರಿಸರ ಉಳಿಸ್ಕೋಬೇಕಂದ್ರೆ ನಾವೆಲ್ಲರೂ ಎಚ್ಚೆತ್ಕೊಂಡು ನಾವೆಲ್ಲರೂ ಸೇರಿಕೊಂಡು ಹೋರಾಟ ಮಾಡಿದ್ರೇ ಪರಿಸರವನ್ನು ಉಳಿಸ್ಲಿಕ್ಕಾಗುತ್ತೆ. ಇನ್ನೊಂದು ಏನು ಮನಸ್ಸಲ್ಲಿ ಇಟ್ಕೋಬೇಕು ಅಂದರೆ, ಅಭಿವೃದ್ಧಿ ಪರಿಸರ ಎರಡು ಆಪೋಸಿಟ್ ಅಲ್ಲ. ಅಭಿವೃದ್ಧಿ ಮಾಡಿದ್ರೆ ಪರಿಸರ ಹೋಗಲೇಬೇಕು ಅಂತಿಲ್ಲ. ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ರೆ ಪರಿಸರನೂ ಉಳಿಸ್ಕೋಬೋದು. ಒಂಥರ ಸುಸ್ಥಿರವಾದ ಅಭಿವೃದ್ಧಿ ಮಾಡಿದ್ರೆ ಪರಿಸರ ಖಂಡಿತ ಉಳಿಸ್ಕೋಬೋದು.